ಸಂತೋಷ್ ದ್ಯಾಮಗೋ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ ಒತ್ತಿ ಇವ ಬಹುಶಃ ಏಳರ ಹುಟ್ಟಿದಂಗ ಕಾಣತ ನೀವ್ ಸೀರಿ ಇಲ್ಲದವ್ರು ನೀರಾಗ ಮೋರಿ ಮೋರಿ ಬಿಟ್ಕೊಂಡು ಕೂತಿದ್ರ ತವ್ರು ಅಲ್ಲಿ ಮೋರಿ ನೋಡ್ಲಕ್ ಹೋಗಿದ್ರಿ ಮೋರಿ ಸ್ವಚ್ಛ ಮಾಡೋದು ಅಗದೈತ್ರಿ ಅವ್ರದ್ದು ಸರ್ಕಾರದವ್ರು ಅದ್ನ ಉಪಶಾರಿ ಅವ್ರಿಗೆ ಮೋರಿ ಸ್ವಚ್ಛ ಮಾಡುದು ಹತ್ ರೂಪಾಯಿ ತಗೊಳುದು ಮೋರಿ ಹಾಕಿ ಕಳಿಸುದು ಏ ತಮ್ಮ ತಿಳದ್ರ ವ್ಯವಸ್ಥಿತ ಎಟ್ ತಿಳಿತೈತಿ ಅಟ್ ಹಾಡ್ಕಿ ಮಾಡು ಮಾಡು ತಿಳಿಲಿಕ್ಕೆ ಓದದೆ ಅನ್ನತ್ತಾರಲ್ಲ ಏನಾಗ್ತದ ಆಕಳದ ಎಮ್ಮಿಗೆ ಎಮ್ಮೆದ ಆಕಳಿಗೆ ಜೋಡಿಸಬೇಡ ಏನೈತಿ ಅದನ್ನ ಅಟ್ಟ ಹಾರಿಕೆ ಮಾಡು ಅಟ್ಟ ಮಾಡು ಮತ್ತ ಇದನ್ನೆಲ್ಲ ಬಿಟ್ಟ ಅನೋ ಜನ್ಮ ಬಹಳ ದೊಡ್ಡದೈತಿ ಹಾನಿ ಮಾಡಬೇಡ ಹಾನಿ ಮಾಡಕೊಳ್ಳದಿರಿ ಹುಚ್ಚಪ್ಪಗಳಿರಿ ಗಳಿರಿ ಉತ್ಸವ ನೋಡ್ರಿ ಅಂದಿಲ್ಲ ಅವ್ರ ಒಳಗೆ ಮಾತಿನೊಳಗ ಮಲು ಐತಿ ಹುಚ್ಚಪ್ಪ ಅಂದ್ರೆ ಹುಚ್ಚವ್ವ ಅಂದಿಲ್ಲ ಅವರು ಎಲ್ಲ ನಿಂದ ತಗದ ನಿನಗ ಇಟ್ಟಾರೋ ಏ ನನ್ನ ಕಾಲಾಗಿನ ಕರ ಹುಚ್ಚಪ್ಪ ಹುಚ್ಚಪ್ಪ ಮ್ಯಾಲ ಗೊಟ್ಟಪ್ಪ ಸುಮ್ ಕುಪ್ಪ ಸಮಯ ಅದಕ್ ಶೇಂಗಾ ಹೆಂಗಾತಿದ ನಾ ಹೀಗತ್ಲೀ ಏ ಇವ್ ಡಪ್ಪು ಬಾರಿಸಿದ್ರ ಬುಟ್ಟಿ ಬಡಿಯ ಕೋಳಿ ಡಬ್ಬ ಹಾಕಿದಂಗ ಇರ್ಬೇಕತ್ರಿ ಯಾರ ಬುಟ್ಟಿಯಾಗಿ ಯಾವ ಕೋಳಿ ಡಬ್ಬ ಹಾಕಲತ್ತಿದಿ ಓ ಲಕ್ಷ್ಮಣ ನನ್ನ ಇದ್ದಾಗ ನೀನು ಹುಂಜ್ ಒಳಗ್ ಬಂದ ಡಬ್ ಆಗಿ ಕುಂಡ್ ಬೇಕಾಗ್ಯದ ಯಾವ್ ಬುಟ್ಟಿ ಯಾವ ಬುಟ್ಟಿ ಮಾತಾಡ್ರೂ ಅಧ್ಯಾತ್ಮಿಕ ಶರೀರ ಅನ್ನುವಂತ ಬುಟ್ಟಿದಾಗ ಜೀವಾತ್ಮ ಹುಂಜ್ ಬಂದ ಡೋಗಿ ಕುಂಡ್ ನನ್ನ ಶರೀರ ಅನ್ನುವಂತ ಇರ್ಲಿಕ್ಕೆ ಕೆಬ್ಬುಂಡ್ ಬುಟ್ಟಿ ಅಂತ ಬೀಳತಿದ್ರಿ ಮೂರು ಮಂದಿ ಎಲ್ಲಿಂದ ಬರ್ತಿದ್ರಿ ನೀವ ಎಲ್ಲಿ ಖುಂಡಿರ್ತಿದಿ ನಿನ್ನ ಠಿಕಾಣ ಅದ ಬುಟ್ಟ ಇವ್ರು ಹುಂಜ ಡಬ್ ಹಾಕಿರ ಹುಂಜ್ ತಮ್ಮ ಏತ ಕೊಡಕ್ ಮಾಡಿದ್ರ ಹೂಂಜ್ ಬುಟ್ಟಿಗೆ ಇವ್ರು ಹುಂಜ ಅದಕ್ಕ ತಮ್ಮ ಏನ್ ಹೇಳತೇರಿ ಗಂಡ ಹಾಡವರು ಏನ್ ಹೇಳ್ತಾರೀ ಗಂಡ ಹಾಡವ್ರ ವರ್ವ ಕೂಡ ಬೇಕು ಶಂಕರ ನೀನ ಆ ಸಭಾದೊಳಗ ಮಾಡತ್ತೀನೋ ಶರಣ ಸರ್ವ ಜೀವಿಗಳ ಸಂಜೀವನಿಸಿದವನ ಸರ್ವ ಜೀವಿಗಳ ಸಾಕಿ ಸಲುವಂತ ಸಂಜೀವನಿಸಿದವನ ಏನ ಸಲವೇಳ್ ಅಂದಿ ಸಿಂಧೂ ಏನ ಕೃಷ್ಣ ಕೊಳಲ ಕೊಳಲು ಸೀರೆ ಎಲ್ಲ ಹೋಗಿ ಕೂತಿದ್ದು ಅಥವಾ ಗಿಡದಾಗ ಗಿಡದಾಗ ಕೂತು ಅಂತ ಹೇಳ ಕೃಷ್ಣ ಪರಮಾತ್ಮ ಕೊಳಲು ಓದಿ ತಕ್ಷಣ ಸೀರೆ ಹೋಗಿ ಗಿಡದಾಗ ಕೂತಾವು ನಿಮ್ ಹೆಂಗಸರೆಲ್ಲ ದಿಗಂಬರಿಯಾಗಿ ಕೂತಿದ್ರ ನೀರಾಗತ್ ಹೇಳಿದ್ವಿ ಹೆಂಗಸರು ಜಳಕ ಮಾಡಲಿ ಗಣಸರದ ಏನಿರ್ತದ ಅಥವಾ ನನಗ್ ಸಂಶಯ ಬಂದದ ಹೋ ನಿಮ್ ಕೃಷ್ಣ ಅಲ್ಲಿ ಅವು ಸುಮ್ ಜಳಕ ಮಾಡ್ಲತ್ತಿದೆ ಹುನಿಂದ ಆ ದಗದ ಡೋಗಿ ನೋಡುದು ದೋತ್ರವ್ರ ಎಟ್ಟು ಓದ್ಬೇಕಲ್ಲ ಮತ್ತ ನೀನ ಯಾರು ಕೂತಿದ್ರ ತಮ್ಮ ಯಾರು ಕೂತಿದ್ರಿ ಯಾವ ದುರ್ವಾಸಿ ಮತ್ತ ನದಿ ಒಳಗ್ ಸ್ನಾನ ಮಾಡಾಗ ಅಲ್ಲಿ ಹೋಗಿ ಕೊಳಲು ಊದಬೇಕು ದೋತ್ರ ಕಚ್ಚಿ ಹೋಗಿ ಕೊಂಡಿರ್ತಿತ್ತ ಗಿಡದಾಗ ನೋಡ್ತಿದ್ನಿ ಇಲ್ಲ ಬಾಂದ್ರ ಕೊಡ್ಬೇಕಲ್ಲ ಇವ್ರ ಇವ್ರ ಹೆಂಗಸರು ಸುತ್ತ ಕೊಡ ಇವ್ರ ಗಣಸ್ರ ಸುತ್ತ ಹೋಗಾವ್ ಅಲ್ಲಿ ಇವ್ರ ಗಂಡ ಹಳ ಮೂರು ಮಂದಿ ಇಲ್ಲೇ ಕೊಳಲು ಓದವ್ರ ಇವ್ರ ಶಂಗ್ರ ಸುತ್ತ ಇಲ್ಲೇ ನಮ್ಮ ಸುತ್ತ ನೋಡಿ ನೋಡ ಕೊಳ ಯಾಕಂದ್ರೆ ಅವ್ ಗೊತ್ತೈತ್ರಿ ಬುಟ್ಟಿ ಸುತ್ತ ಕೊಳ ನಾವ್ ಒಳಗಿನ ಹಾವ್ ಹೇಳ್ತೈತಿ ಅವ್ ಗೊತ್ತದ ಸೀರೆ ಇಲ್ಲದವ್ರು ನೀರಾಗ ಕುಂತಾರ ಕಾಯಾಮ ಭಗವನ್ ಹಿಂಗೈತಿ ಹಿಂಗ್ ಬೇರೆ ಹೇಳ್ತಾನ ಇವ್ ಬಹುಶಃ ಏಳರ ಹುಟ್ಟಿದ ಕಾಣತ ಇವ ಸೀರೆ ಇಲ್ಲದವ್ರು ನೀರಾಗ ಮೋರಿ ಹ ಮೋರಿ ಬಿಟ್ಕೊಂಡ್ ಕೂತಿದ್ರವ್ರ ಅಲ್ಲೇನ ಮೋರಿ ನೋಡ್ಲಿಕ್ಕೆ ಹೋಗಿದ್ರಿ ಮೋರಿ ಸ್ವಚ್ಛ ಮಾಡು ದಗದೈತ್ರಿ ಅವ್ರದ್ದು ಸರ್ಕಾರದವ್ರು ಅದ್ನ ಉಪ್ಸಾರಿ ಅವ್ರಿಗೆ ಆ ಮೋರಿ ಸ್ವಚ್ಛ ಮಾಡುದು ಹತ್ತು ರೂಪಾಯಿ ತೊಗೊಳ್ಳೋದು ಮೋರಿಯ ಕಳಸುದು ಏ ತಮ್ಮ ತಿಳಿದ್ರ ವ್ಯವಸ್ಥಿತ ಎಷ್ಟ್ ತಿಳಿತೈತಿ ಅಷ್ಟ್ ಹಾಡ್ಕಿ ಮಾಡು ಮಾಡು ತಿಳಿಲಿಕ್ಕೆ ಹೋದ ಏನ ತರಲ್ಲ ಏನಾಗ್ತದ ಆಕಳದು ಅದ ಎಮ್ಮೆಗೆ ಎಮ್ಮೆದು ಅದ ಆಕಳಿಗೆ ಓಡಿಸ್ಬೇಡ ಏನೈತಿ ಅದನ್ನ ಅಷ್ಟ ಹಾಡ್ಕಿ ಮಾಡು ಅಟ್ಟ ಮಾಡು ಮತ್ತ ಇದನ್ನೆಲ್ಲಾ ಬಿಟ್ಟನ್ರಿ ತಮ್ಮ ಏನೂ ಹಾ ದನಕಾಯಿ ಏನ ವಿದ್ಯೆ ಮಸೀದ್ಯಂಗ ಮಾಡ್ಲಾತ್ರಿ ಹೆಂಗತ್ತ ಓಡಾಡಿ ದನಕಾಯಿ ದಗದ ಮಾಡ್ಲಾತ್ ಹೊತ್ತ ಮುಣಗಿರತ್ತ ಹೊತ್ತು ಹಂಡಂಗಿರತ್ತ ಕರೆ ಕರೆ ಹಾನಿ ಮಾಡಿ ಹೇಳಿ ನೀವು ಗಂಡ ಹಾಡವರು ದನ ಯಾರ ಕಾದರು ಇವ್ರು ಕೃಷ್ಣ ಪರಮಾತ್ಮ ನಿನ್ನ ಕೃಷ್ಣ ಪರಮಾತ್ಮ ದನ ಕಾದನ ನಾ ಕಾದಿಲ್ಲ ನಾ ಮನೆಯಾಗ ಕುತ್ಕೊಂಡು ಬರೀ ಹಾಲು ಮೇಯ್ ಕೆಟ್ಟ ದನಕಾಯಿ ದಗದ ನಿಂದ ದನಕಾಯಿ ಕೋ ಹಾಲು ಹಿಂಡದ ನಿಂದ ಏ

ಕರು ನಿಂಬು ಗಣಿ ನಡ್ಸಿ ಮರು ಮಿನಿ ಅದರ ಮ್ಯಾಲೆ ಮತ್ತೆ ಓಡಾಡಿದಿ ಮ್ಯಾಲೆ ಜುಗಿದಾಡಿದಿ ಹು ಯಾರ ಮ್ಯಾಲ ಓಡಾಡಿದಿ ನೀನು ಅದರ ಮ್ಯಾಲ ಓಡಾಡಿದಿ ಅಲ್ಲೇ ನಿಮ್ಮಲ್ಲಿ ಆಗಿತ್ತದ ಯಾರ ಮ್ಯಾಲೆ ಯಾರು ಓಡಾಡ್ಯಾರ ಆ ಶರೀರ ಅನ್ನುವಂಥದ ಇದ್ದಾಗನ ಮ್ಯಾಲೆ ಜೀವಾತ್ಮನ ಅಂತ ಬಂದು ಓಡಾಡಬೇಕಾಗ್ಯದ ಶರೀರ ನೋಡು ಶರೀರ ಅನ್ನುವಂತ ಗಣಿನ ಇರ್ಲಿಕ್ಕಂದ್ರ ನೀ ಎಲ್ಲಿ ಓಡಾಡ್ತಿದ್ದೀವು ಇನ್ನ ಜೀವಾತ್ಮ ಹಿಂಗ ಅದಾನ ಅಂತ ಹೆಂಗದ ಅಂತ ಕೇಳಿದೀವಿ ನಾವು ಇದು ಅಟ್ಟ ನಿಟೊಳಗ್ ಗಣಸಕ ಕಾಣಂಗಿಲ್ರಿ ಹೊತ್ತು ಮುಡ್ಗು ಅದನ್ನ ಅಲ್ಲೇ ಬಿಟ್ಟಾವ ನಾವು ತಮ್ಮ ಲಕ್ಷ್ಮಣ ಜೀವಾತ್ಮ ಶರೀರ ಬದ್ದ ಇಟ್ಟು ನಿನ್ನಲ್ಲಿ ಬಂದೈತಿ ಅಂದ್ರೆ ಹಂಗ ಅದಕ್ಕೆ ನಮ್ಮ ಕೊರಾಳಿ ಒಂದು ಪದ ಮಾಡಿ ಇಟ್ಟಾರ ಏನತ್ರಿ ಮೊದಲ ಪ್ರಾಣ ಯಾವಲ್ಲಿ ಹುಟ್ಟಿತ್ತೋ ಕೇಳತ್ತೀನಿ ಇದರ ತಳ ನೀ ಹೇಳಿ ಹೋಗೋ ಝಳ ಝಳ ಸೂರ್ಯಾನ ಏನತ್ತ ಇಪ್ಪತ್ತೊಂದು ಲಕ್ಷ ಪಿಂಡಜಾಯ ಇಪ್ಪತ್ತೊಂದು ಲಕ್ಷ ಜಲ ಇಪ್ಪತ್ತೊಂದು ಲಕ್ಷ ಉದ್ಬೀಜ ಇಪ್ಪತ್ತೊಂದು ಲಕ್ಷ ಹೌದು ಇಷ್ಟೆಲ್ಲ ತಿರುಗಿ 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 ಮಾನವ ಜಲಕ್ ಬಂದ ಇಲ್ಲಿಯರೇ ಅರಿ ಓ ತಮ್ಮ ಅಂತ ನಿನಗ ಹೇಳ್ಯಾರವ್ರ ಏ ಹೆಮಕ್ಳಿಗ್ ಹೇಳ ಅದೇನು ಹೆಣ್ಮಕ್ಳಿಗೆ ಹೇಳ್ಯಾರ ನಿನಗೆ ನಿನ ಇಲ್ಲೇ ಇಲ್ಲಿಯರೇ ಬಂದ ಅರಿ ಅಂತ ಹೇಳ್ಯಾರ ನೋಡು ದೊಡ್ಡದ ಬಲ ದೊಡ್ಡದಪ್ಪ ಇದೆ ಹಂಗ ಮಾನವ ಜನ್ಮ ಬಾಳ ದೊಡ್ಡದೈತಿ ಹಾನಿ ಮಾಡಕೊಳ್ಳದಿರಿ ಹುಚ್ಚಪ್ಪ ಒಳಗ ಮಾತಿನೊಳಗ ಅಂದಿಲ್ಲ ಅವರು ಇಲ್ಲ ನಿಂದ ತಗದ ನಿನಗ ಇಟ್ಟಾರೋ ಏ ನನ್ನ ಕಾಲಾಗಿನ ಕರ ಹುಚ್ಚಪ್ಪ ಹುಚ್ಚಪ್ಪ ಮ್ಯಾಲ ಗೊಟ್ಟಪ್ಪ ಸುಮ್ ಕುಂಡ್ರಪ್ಪ ಸಮಯ ತಿಂದ ಹೋದಲತ್ತೀರಿ ನಾಯಿಗತ್ಲಿ ಮೊದಲ ಪ್ರಾಣ ಯಾವಲ್ಲಿಯೇ ಕೇಳತೇನೆ ಎದ್ರ ತಾಳ ನೀನು ಹೇಳಿ ಹೋಗ ಜಾಳ ಜಾಳ ಏ ದೇಹಕ್ಕೆ ಬಾಲ್ವಾ ಜೀವ ಬ್ಯಾಡ ಹೇಳಬೇಡ ಸೋಳಸು ಕಣದಾಳ ಹುಡುಗ ಬ್ಯಾಡ ಸೋಳಸು ಗೌರ ಹಾಡ ಹೇಳಬೇಡ ಸೋಳಸು ಬ್ಯಾಡ ಸುಳ ಸುಳ ಬಂಡ ಹಾಡ ಹೇಳ ಬ್ಯಾಡ ಸುಳ ಸೋಳ ಸ್ವಯಂ ಬ್ರಹ್ಮ ಪರ ವಸ್ತುವ ಪರಮಾತ್ಮ ಏನ್ಯ ನೀ ಹೇಳಿ ಹೋಗೋಲ್ಲ ಸ್ಮರಣ ಪಿಂಡ ತುಂಬಿತ್ತು ಪ್ರಾಣ ಯಾವಾಗದ ಏ ನಾಲ್ಕು ತಿಂಗಳ ಪಿಂಡ ತುಂಬಿತ್ತು ಪ್ರಾಣ ಯಾವಾಗ ಯಾವಾಗದ ಶ್ರೊಳಗ ಬಂದ ಜೀವ ಸು ಏ ತಗದ ನನಗ ಕೇಳೋ ದೇಹದೊಳಗ ತೋರ್ಸಾಣ ಏ ಜೀವ ಇರವದು ಯಾವುದರೊಳಗ ಹೇಳ ಡಣ ಡಣ ಮುಂದಿನ ಸಂಧಿ ಹೇಳಿ ಡಾಪಾಲ ಹುಡುಗ ನೀನು ಕಳೆದಾಳು ಹೋರ ಏ ಜೀವ ಇರಬಹುದು ಯಾವ

ಬೆಟ್ಟ ಓಡುವುದು ಆಗ ಕಡೆಯಿಂದ ಈ ದೇಹ ಕಮಲ ಕೊಡುವ ಬೃಂದ ಓಡುವುದು ಪಿಂಡ ಮೂಡುವುದು ಆಮೇಲೆ ಜೀವ ಕೂಡುವುದು ಇದರೊಳಗ ಹಿರಿದು ಯಾವದು ಯಾವದು ಸಣ್ಣ ದೊಡ್ಡದ್ಯಾವದು ನಾನು ಕೇಳುವ ನನಗ ಕೇಳುವುದು 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 ಹಿರಿಯ ದೊಡ್ಡದ್ಯಾವದು ನಿಮಗ ನಾನು ಕೇಳುವ ನಿಮಗ ಕೇಳುವುದು ಹಾಗೆಯ ವೇ ಕವೇಶ್ವರ ನಾನು ಕೇಳುತ್ತೆ ಕವೇಶ್ವರ ನಾನು ಕೇಳ ಒಂದ್ ಮಾತ ಹೇಳ ಏನತ ಇವ ಡಿದ್ರ ಬುಟ್ಟಿ ಬಡಿಯ ಕೋಳಿ ಡಬ್ ಹಾಕಿದಂಗ ಇರ್ಬೇಕತ್ರಿ ಯಾರ ಬುಟ್ಟಿಯಾಗಿ ಯಾವ ಕೋಳಿ ಡಬ್ಬ ಹಾಕಲತ್ತಿದ್ ಓ ಲಕ್ಷ್ಮಣ ನನ್ನ ಇದ್ದಾಗ ನೀನು ಹುಂಜ್ ಒಳಗ್ ಬಂದು ಡಬ್ಬ ಹಾಕಿ ಯಾವ ಬುಟ್ಟಿ ಯಾವ ಬುಟ್ಟಿ ಹಿಂದ ಏನ್ ಮಾತಾಡ್ರೂ ಆಧ್ಯಾತ್ಮಿಕ ಶರೀರ ಅನ್ನುವಂತ ಬುಟ್ಟಿದ್ದಾಗ ನಾ ಜೀವಾತ್ಮನ ಹುಂಜ್ ಬಂದು ಡೋಗಿ ಕುಂಡ್ಬೇಕಾಗ್ಯದ ನನ್ನ ಶರೀರ ಅನ್ನುವಂತ ಬುಟ್ಟಿ ಇರ್ಲಿಕ್ಕೆ ಬುಟ್ಟಿ ಅಂತ ಬೀಳತಿದ್ರಿ ಮೂರು ಮಂದಿ

ಇರ್ಲಿ ಕಬರು ಕೊಡನಲ್ಲ ಅದಕ್ಕೇನ ಸಂಬಂಧ ಇವರು ಜೀವಾತ್ಮ ನೀರಾಗ ಹಾಕಿರ ಮುಳುಗಾವಲ್ಲ ಹಸು ಇಲ್ಲ ಇಲ್ಲ ನೀರ್ ಹಿಡಿಕಿಲ್ಲ ಬೆಂಕಿಯಾಗ ಸುಡಾವಲ್ಲ ಹಾ ಬೆಂಕಿಯಾಗ ಹೋಗದ್ರ ಸುಡಾವಲ್ಲ ನೀರಾಗ ಹಾಕಿರ ಮುಳಗಾವಲ್ಲ ತಂಡಿಗೆ ನಡಗಾವಲ್ಲ ಜೀವಾತ್ಮ ಅಂದ್ರೆ ಹೆಂಗ ದೀಪ ಇದ್ದಂಗತ್ರಿ ಜೀವಾತ್ಮ ಫೋನ್ ಬಿ ಬಾತ್ ಬಾದ್ಮಿ ಕರೋ ತಮ ದೀಪ ಇದ್ದಂಗತ್ರಿ ಜೀವಾತ್ಮ ಅಂದ್ರ ಜೀವಾತ್ಮ ಅಂದ್ರ ದೀಪ ಅಂತ ಹೇಳಿ ಇನ್ ಈ ಕಡೆ ಚಾಲು ಸುಮ್ಕುಂಡ್ರಿ ಅದಕ್ಕ ತಮ್ಮ ಯಾವಾಗ ಹೊಡ್ರಿ ಸುಮ್ಕೊಂಡ್ರಿ ವಾ ಯಾಕಂದ್ರ ದನಿಗೆ ಮಾಡ್ಲಕ್ ಹೋಗ್ಬೇಡ ನೀವು ದನಿಗೆ ಮಾಡ್ಲಾತ್ರೀ ಅಂದ್ರ ಮಾತಾಡ್ಲಾಕ ಇವ್ರಿಗೆ ಸಾಗಿಸಲಾತೈತಿ ಅದಕ್ಕ ತಮ್ಮ ಜೀವಾತ್ಮ ಅಂದ್ರ ಒಂದ್ ದೀಪ ಇದ್ದಂಗ ದೀಪ ಯಾವಾಗ ಉರಿತೈತಿ ದೀಪ ಎಲ್ಲಿ ಇರ್ತೈತಿ ಜೀವಾತ್ಮ ಅಂದ್ರ ದೀಪ ಇದಂಗ ಹೇಳಿ ಏ ದೀಪ ಹತ್ತು ಬೇಕಾದ್ರೂ ತೆಳಗ್ ಪಣತಿ ಬೇಕ ಹಾ ಹಾ ಪಣತಿ ಇದ್ದಾಗನ ದೀಪ ಉರಿತೈತಿ ಪಣತಿನ ಇರ್ಲಿಕ್ಕ ದೀಪ ಯಾವ ಉರಿತೈತಿರ್ಲಿಯಾ ಶರೀರ್ ಅನ್ನುವಂತ ದೀಪ ಬೇಕಾ ಬಡ್ಡತಿ ಬೇಕಾ ಇದ್ದಾಗನ ದೀಪ ನೆಲದ ಮ್ಯಾಗ ಹಚ್ಚರಿ ಮ ನೆಲದ ಮ್ಯಾಗ ಹಚ್ಚು ನೋಡು ದೀಪ ಆದ್ರು ನಂದ ಮಣ್ಣ ಹೆಣ್ಣ ನೀರಂದ್ರೆ ಹೆಣ್ಣ ಭೂಮಿ ಅಂದ್ರೆ ಹೆಣ್ಣ ಕುತ್ರ ಹೆಣ್ಣ ನಿತ್ರ ಹೆಣ್ಣು ಸತ್ರ ಹೆಣ್ಣ ಬಿದ್ರ ಹೆಣ್ಣ ಎದ್ರ ಹೆಣ್ಣ ತಮ್ಮ ನೀ ಸಾತ್ ನೀನು ಓದ್ ಹೋಗಿದ್ ಮತ್ ಮಣ್ಣಾಗ ಇಲ್ಲೇ ಮತ್ ನಮ್ಮ ಮಣ್ಣಾಗ ನೀ ಬರ್ಬೇಕು ಮತ್ ನನ್ನ ಸಣ್ಣದಾಗ ನಾನು ಬಿಟ್ರೆ ಕಡಿಯಾಕ ಜಾಗನ ಇಲ್ಲ ಏನಿಲ್ಲ ಕುತ್ರ ಭೂಮಿ ಬೇಕು ನಿತ್ರ ಭೂಮಿ ಬೇಕು ಸತ್ರ ಭೂಮಿ ಬೇಕು ನಿತ್ರ ಸಮ್ಮ ಕೊತ್ತ ಬರೇ ಒಂದು ದಗದ ಮಾಡ್ತಾನಂದ್ರೆ ನನ್ನ ಭೂಮಿ ಬೇಕಾ ಏ ಭೂಮಿ ಬೇಕಾ ಬರೇ ಒಂದು ರೈತಕಿ ಮಾಡ್ಬೇಕಾದ್ರ ಭೂಮಿ ಸಾತು ಕೊಟ್ಟಾಗ ರೈತ ಇರ್ಲಿಕ್ಕಂದ್ರ ಆತ ಘಾತ ಘಾತ ಐತೆ ಹಂಗ ಈ ದೀಪ ಅಂದ್ರ ಗಂಡ ಐತಿ ಜೀವಾತ್ಮ ಅಂದ್ರ ದೀಪ ಇದ್ದಂಗ ಅಂತ ಹೇಳಿದಿಲ್ಲ ಆ ದೀಪ ಅನ್ನುವಂತದ ಉರಿಬೇಕಾದ್ರೆ ತೆಳಗ ಶರೀರ ಅನ್ನುವಂತ ಪಣತ್ ಇದ್ದಾಗನ ದೀಪ ಉರಿತೈತಿ ತಮ್ಮ ಅನ್ಕತಕ ದೀಪ ಉರಿಲಿಕ್ಕ ನಡೆಯಂಗಿಲ್ಲ ಏ ಇವ್ರು ಜೀವಾತ್ಮ ನೀರಿನ್ಯಾಗ ಮುಣಗಂಗಿಲ್ಲ ಅಂತ ಹೇಳ್ತಾನ ಮತ್ತ ತಮ್ಮ ದೀಪ ಜೀವಾತ್ಮಕ ಹಸು ಇಲ್ಲತ್ರೀ ಓ ಆ ನೀರಿನ್ಯಾಗ ಮುಣಗಂಗಿಲ್ಲ ಆಚೀ ಹೇಳ್ತಾನ ಹೌದು ಅನಕ ಸಂಶಯ ಬರ್ತೈತಿ ಅಲ್ಲಿ ನೀರಿನ್ಯಾಗ ಓದ್ ಹೋಗತ್ತೆ ಮುಣಗ್ತಾನ ಆಕಿವ ಇನ್ಯಾಕ ಮುಣಗ್ತಾನತಿ ಹ್ಞೂ ಮತ್ತ ಯಾಕೆ ಮುಣಗ್ತಾನ ತಮ್ಮ ಈಗ ಜೀವಾತ್ಮ ನೀರ್ನ್ಯಾಗ ಓದ್ ಹೋಗದ್ರ ಮುಣಗಂಗಿಲ್ಲ ಅಂದಿ ಮನುಷ್ಯ ಈ ಯೇಸು ಮನುಷ್ಯ ಹೋಗಿ ನೀರಿನ್ಯಗೆ ಬಿತ್ತಪ್ಪ ಅಂತಂದ್ರೆ ಅದ ಮುಣುಗಲಕಬೇಕು ಮುಣಿಗೆ ಮುಣಿಗೆ ಮೂರನೇ ದಿವಸ ಮ್ಯಾಲೆ ಎಳ್ತತ್ತು ಯಾಕ ಮತ್ತ ಯಾಕಾ ಮುಣಗಂಗಿಲ್ಲ ಅಂತ ಹೇಳ್ತಿಲಿ ಯಾಕ ಮುಣಗತದ ಈ ಯೇಸು ಬರಂದ ಅವರಿಗೆ ನೀರಿನೊಳಗೆ ಹೋಗಿ ಬಿದ್ದಂದ್ರ ಮೂರ್ ದಿವಸ ಮ್ಯಾಲೆ ಎಳ್ತತ್ತು ಮುಣುಗತತ್ತು ಇದು ನಿನ್ನ ಜೀವ ಆತ್ಮ ಗಂಡಿ ಅದ ಮುಣಗಬಾರ್ದದ ಮುಣಗಬಾರದು ತೆಳಬೇಕದಾ ತೆಳಬೇಕ ಅಂತರೆ ಮತ್ತೆ ನೀ ಯಾಕ ಮುಣಗತಿ ನೀ ಕಡ್ಯಾಕಾದ ಮರದಸ ಮೂರನೇ ದಿವಸಿಗೆ ಈ ಶರೀರ ತೆಳಕ್ಕೆ ಚಾಲೋ ಚಾಲು ಹಾ

ಜೀವಕ್ಕ ಹಸು ಇಲ್ಲ ತನಿ ಹೇಳ್ತಿ ಮತ್ತ ಮನುಷ್ಯ ಸಾತ್ ಬತ್ತ ಸಾತ್ ಬಳಕ ಮೂರನೇ ದಿವಸಿಗೆ ಪಿಂಡದಾನ ಮಾಡ್ತಾರ ಹಕ್ಕಿಗನ್ನ ಇಡ್ತಾರಿಗೆ ಅನ್ನ ಇಡ್ತಾರ ಏನ ಜೀವ ತಿಡ್ತಾರೋ ಏನ ತಿನಂಗಿಲ್ಲ ಇಡ್ತಾರೋ ವರ್ಷಕ್ಕೊಮ್ಮೆ ಮಾಳ ಮಾಡ್ತಾರ ತಮ್ಮ ಏನ್ ಮಾಡ್ತಾರಲ ವರ್ಷಕ್ಕೊಮ್ಮೆ ಮಾಳ ಮಾಡ್ಬೇಕಾದ್ರ ಅವ್ರ ಏನು ತಿತ್ತಿದ್ರಲ್ಲ ಜೀವಂತಿದ್ದಾಗ ತಿದ್ದಾಗ ಅದನ್ನೆಲ್ಲಾ ಅಡಿಗೆ ಮಾಡಿಟ್ಟು ಕೊಂಬಿ ಮ್ಯಾಲಿ ಇಟ್ಟು ಒಂದ್ ಮಣ್ಣಿನ ಮಗಿ ಒಳಗ ನೀರು ತುಂಬಿಟ್ಟ ಏನ್ ಮಾಡ್ತಾರ ವರ್ಷಕ್ಕೊಮ್ಮೆ ಮಾಳ ಮಾಡ್ತಾರ ಹಿರಿಯರ ಆತ್ಮಕ ಶಾಂತಿ ಸಿಗಲಿ ಹೇಳಿ ಜೀವ ತಿತ್ ಮಾಡ್ತಾರ ಏನ ಇಲ್ಲತ್ ಮಾಡ್ತಾರೋ ಯಾವ್ದಕ್ ಮಾಡ್ತಾರ ಬೇಕಲ್ಲ ಕೇಳಬಾರ್ದು ಕೇಳಿ ಅಂದ್ರ ತಟಕ ತಟಕ ಬಿದ್ದಿತ್ತು ಗಂಡ ಹಾಡ್ರದ ಸುಮ್ ಹಂಗ ನೀ ಎಟ್ಟಿಗೆ ಅದೇನತ್ತಾರಲ್ಲ ಒಂದ ಬೋಗಾನಿ ಏನೈತಿ ಕೈ ಆಡಿಸಿ ಹಿಚ್ಕಾಡಿದ್ರೊಳಗ್ ಬಾಳ ಅರ್ತಿಲ್ಲ ಹೆಂಗ ಹಿಚ್ಕಾಡ್ಬೇಕು ಬರೀ ಒಂದ್ ಅಳ ಇಚಿಕೆ ನೋಡ ಕುಡದಾಗ ಗೊತ್ತಿದ್ ಎಟ್ಟು ಕುದ್ದಿ ಅನ್ನೋದು ಎಟ್ಟು ಕುದದ ಜೀವಾತ್ಮಕ ಹಸು ಇರ್ಲಿಕ್ಕೆ ಅಂದ್ರ ಪಿಂಡದಾನ ಯಾಕೆ ಮಾಡ್ತಾರ ವರ್ಷ ಮಾಳ ಮಾಡ್ತಾರು ಹಕ್ಕಿಗೆ ಅನ್ನ ಇಟ್ಟಂಗೆ ಮ್ಯಾಗ ಮನಿ ಕುಂಬಿ ಮೇಲೆ ಅನ್ನ ಇಡ್ತಾರ ನೀರ್ ಇಡತಾರಲ ಜೀವಾತ್ಮ ಕಿಡ್ತಾರೋ ಯಾರ ಶರೀರಕ್ಕೆ ಇಡ್ತಾರ ಬಾ ನ ಮುಂದಿನ ಸಂದಿಗೆ ಬಿಡುಗಡೆ ಮಾಡಿ ವಿಷಯ ಅದಕ್ಕೆ ಕವಿಗಳ ಕೇಳ್ತಾರ ಏನ್ ಮೊದಲ ಪ್ರಾಣ ಯಾವಲ್ಲಿ ಹುಟ್ಟಿತ್ತೋ ಕೇಳತ್ತೀನಿ ಇದ್ರ ತಳ ನೀ ಹೇಳಿ ಹೋಗ ದೇಹಕ್ಕೆ ಬಂದ ಜೀವ ಗಂಡ ಐತತ್ತ ಹೇಳ ಬೇಡ ಸುಳ್ಳು ಸುಳ್ಳ ಹೇಳ ಬೇಡ ಸುಳ್ಳು ಸುಳ್ಳ ಅದಕ್ಕ ಏನಿನ ಜೀವ ದೊಡ್ದೋ ಏನ ಈ ಶರೀರ ಒಳಗ ಬಾಂದ ಕುಡಕಿತ್ತ ಮೊದಲ ನಿನ್ನ ಜೀವಾತ್ಮ ಯಾವಲ್ಲಿತ್ತು ಇವನ ತಾಯಿ ತಂದೆ ಯಾರ ನಿನಗ್ ಹೆಂಗ ತಾಲೂಕಾ ಜಿಲ್ಲಾ ತಾಯಿ ತಂದೆ ಅದಾರಲ್ಲ ಈ ಜೀವಾತ್ಮನ ಹುಟ್ಟಿಸಿ ಬಿಟ್ಟವ್ರ ಯಾರ ಬೇಕಲಾ ಬೇಕಲಾ ಇವನ ತಳ ನೀ ಹಿಂಗಲೀರ ಬಿಟ್ಟು ಶರೀರ ಏನ್ ಮಾಡ್ ಜೀವಾತ್ಮ ಬಿಟ್ಟು ಏ ಜೀವಾತ್ಮನ ಬಿಟ್ಟು ಶರೀರ ಒಂದೊಂದ್ ದಗದ ಆಗ್ಯಾವ್ ನಿನಗೆ ನಿನ್ ಪುರಾಣ ಲೇಖಿ ಅಂದ್ರ ಅದಕ್ಕೂ ತಯಾರ ಆಧ್ಯಾತ್ಮಿಕ ಅಂದ್ರ ಅದಕ್ಕೂ ತಯ್ಯಾರ ಯಾವ ಕೌರವರ ಪಾಂಡವರ ಶರೀರದಿಂದ ಏನೇನಾಗೇತಿ ಹೇಳ್ತೇನೆ ಕೇಳ ಕೌರವರ ಪಾಂಡವ್ರ ತಮ್ಮ ಏನಾಯ್ತು ಜಗಳಾಡುವಂತ ಬರೇ ಒಂದಾನೊಂದು ಒಂದ್ ಮಾತ ಮಾತಿಗೆ ದುರ್ಯೋಧನ ಭೀಮಗ ಕುತ್ಕೊಂಡು ಅವರೇ ಮಾತಿಗೆ ಮಾತು ಹತ್ತಿತ್ತು ಲಡಾಯಿ ಕೌರವ ಯಾವ ದುರ್ಯೋಧನ ಕೌರವರೊಳಗ ದುರ್ಯೋಧನ ಅಂದ ಏನ್ ನಿಮ್ಮದು ಏನ್ ಹೇಳ್ತೀರಿ ಪಾಂಡವರದ ನಿಮ್ಮ ಕುಂತಿ ಐದು ಮಂತ್ರ ಪಠಣಿ ಮಾಡಿ ತಗದ ನಿಮಗೇನ ಕಾಸ ಮಕ್ಕಳನ್ನು ತಂದು ಬಿಟ್ಟ ಕೂಡಿದಂತ ಸವಾದೊಳಗ ಅವಾಗ ಭೀಮಯಾನಂದ ಪಾಂಡವರೊಳಗೆ ಏನಂದ ಏ ಮಗನ ಇದನ್ನೇನು ಹೇಳ್ತಿ ನಿಮ್ ಅವ್ವನ್ ಮೊದಲು ಒಂದು ಮದ್ವೆ ಆಗಿತ್ತು ವಿಧಿವೆ ಪುತ್ರ ಹೇಳಿಬಿಟ್ಟ ಬಿಟ್ಟ್ರಿ ವಿಧ್ವೇ ಪುತ್ರನಿ ಅಂದದಕ್ಕಾಗಿ ಕೌರವ್ರ ಇದೊಳ ಕೌರವ್ರೊಳಗ ದುರ್ಯೋದನ ತನ್ನ ನೂರ ಮಂದಿ ಅಣತಮ್ರನೆಲ್ಲ ಕರ್ಕೊಂಡು ಗಾಂಧಾರ ದೇಶ ಗಾಂಧಾರ ರಾಜನ ಕಡೆ ಹೋದ ಏನತ್ತವಾಗ ಏ ಮುತ್ಯ ನಮ್ ಅವ್ವನ್ ಸಣ್ಣ ವಯಸ್ಸಿದ್ದಾಗ ಲಗ್ನ ಮಾಡಿದ್ಯತ್ ಮಗನ ವಿಧಿವೆ ಪುತ್ರ ಅಂತ ಹೇಳಿ ಕರಿಲಾತಿಯರು ಇಂತದ್ಯಾಕ ದಗದ ಅಂದ ಏನ್ ಮಾಡತಿಯಪ್ಪ ನಿನ್ನ ತಾಯಿ ಜಾತಕದೊಳಗ ಹಿಂತದ ಬರದಿತ್ತು ಮೊದಲಿನ ಗಾಂಡ ಲಗ್ನ ಮಾಡಿ ಕೊಟ್ರ ಮೊದಲಿನ ಗಾಂಡ ಸಾಯ್ತಾನೋ ಅಂತ ಹೇಳಿ ಆಕಿ ಕುಂಡ್ಲಿ ಒಳಗ ಬರದಿತ್ತಪ್ಪ ಜಾತಕದೊಳಗ ಅದಕ್ಕ ಮೊದಲ ಒಂದು ಲಗ್ನ ಮಾಡಿದ ಒಳಗ ಆಮ್ಯಾಗ ಎರಡನೇದ್ ಕೊಟ್ಟ ಲಗ್ನ ಮಾಡ್ಬೇಕಾಗೈತಿ ಅಂದಾಗ ಏನತ್ರೀ ನಮ್ ತಿಳಿತೋ ತಿಳಿಲೋ ನೀ ಹಿಂತದಗದ ಮಾಡಿ ಅಂದ್ರೆ ನಿಮ್ಮನ್ನ ಬಿಡಂಗಿಲ್ಲ ಗಾಂಧಾರ ದೇಶದ ರಾಜನ ಏನ್ ಮಾಡ್ಯಾರ ಗಾಂಧಾರ ರಾಜನ ಗಾಂಧಾರ ರಾಜನ ಮಕ್ಕಳ ಓದು ಒಂದ ಹಾಳಗ್ವಾಡಿ ಒಳಗ ಒಗೆದ್ ಬಿಟ್ಟ

ಕೌರವ್ರ ಏನ್ ಮಾಡ್ತಿದ್ರ ಬರೇ ಒಂದ್ ಮುಟ್ಟಿಗೆ ಅನ್ನ ಹೋಗದ್ ಬಿಡುತ್ತಿರುತ್ತ ಹೋಗ್ಲೇ ತಿಳಿ ಹಾಳಿನ ಗೋಡಿಗೆ ಒಂದ್ ಮುಟ್ಟಿಗೆ ಅನ್ನದೊಳಗ ಯಾವ ಬದಕಂಗಿಲ್ಲ ಅನ್ನೋದು ಗಾಂಧಾರ್ ರಾಜ ಹೇಳ್ತಾನೆ ಎಲ್ಲಾರಿಗೆ ಏನತ ಮಕ್ಕಳ ಬರೇ ಒಂದ್ ಮುಟ್ಟಿಗೆ ಅನ್ನ ಹೋಗದ್ರ ನಾವೇನ ತಿಂದ್ರು ಬದುಕಂಗಿಲ್ಲ ಏನಿಲ್ಲ ಅದಕ್ಕಿ ಇದನ್ನ ಎಲ್ಲಾ ಅನ್ನ ಗೋಳೆ ಮಾಡಿ ಶಕುನಿಗೆ ಕುಡ್ರಿ ಆ ಶೇಡ ತೀರ್ಸೋಲಕ್ ಶಕುನಿನ ಒಬ್ಬನ ಜೀವಂತ ಉಳಿಸು ಅಂದ್ರ ಶಕುನಿನ ಒಬ್ಬನ ಬದುಕ್ರಿ ಇಟ್ಟೆಲ್ಲಾ ತಿಂದ್ರು ನಾವಂತೂ ಬದುಕುದ ಗ್ಯಾರಂಟಿ ಇಲ್ಲ ಅಂದಾಗ ಎಲ್ಲಾ ಅನ್ನ ಗವಾಳೆ ಮಾಡಿ ಶಕುನಿ ಕೈಯ ಕೊಡ್ತಿದ್ರು ಶಕುನಿ ತಿಂದು 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 ಮುಂದ ಬದುಕಿದ ಏನತ್ರೀ ಅವಾಗ ಗಾಂಧಾರ ರಾಜ ಏನ್ ಮಾಡಿದ ಎಲ್ಲೂ ತೊಗಲ ಅಷ್ಟ ಉಳದು ತಮ್ಮ ಎಲ್ಲೂ ತೋಗಲ ಉಳಿದು ಅವಾಗ ಗಾಂಧಾರ್ ರಾಜ ಹೇಳ್ತಾನ ಶಕುನಿ ಏ ಮಗನ ಕವರವ್ ನಮಗೆ ಇಂತಾದ ಮಾಡಿ ಹಿಂಗ ಮಾಡಿ ನಮ್ಮನ್ನ ಹಾಳು ಅಂಶ ನಮ್ ಔಷಟ್ಟಿ ಮಾಡ್ಯಾರ ಯಾಕಂದ್ರ ನನ್ನ ಎಲ್ಲಾ ಕುಡಿಕ ಹಾಳು ಮಾಡಿ ಒಳಗ ನಮ್ಮ ಪ್ರಾಣ ತಗದಾರಂದ್ರಹ ಇದನ್ನ ಸೇಡಾನಿ ತೀರ್ಸ್ಕೋಬೇಕಂದ ಏನ್ ಮಾಡ್ತಾರ ಅವಾಗ ಶರೀರ ಹೆಂಗ ಹೆಚ್ಚು ಮಾಡಲ ಪಕ್ಕ ಲಕ್ಷ ಕೊಟ್ಟ ಕೇಳು ಹಂಗ ಅವಾಗ ಹೇಳ್ತಾನ ಏನತ್ತ ನೋಡಪ್ಪ ನಾನ್ ಅಂತೂ ಇನ್ನ ಬದಕಂಗಿಲ್ಲ ನಾನು ದಗದ್ ಮುಗ್ದದ ನಿನ್ನ ಹೊಟ್ಟೆ ನನ್ನ ಶರೀರ ಉಣ್ಣಿದ್ನ ಎಲ್ಲ ಶರೀರ ಎಲ್ಲ ಉಣ್ಣು ಶರೀರ ಹರ್ಕೊಂಡು ನಾ ಸತ್ತ ಮೇಲೆ ಶರೀರ ತಿಂದ ಮೇಲೆ ಬೆನ್ನೆಲುಬು ಒಳಗ ಉಳಿತೈತಿ ಅಖಂಡ ಅದ ಬೆನ್ನೆಲುಬು ತಗದ್ ಎರಡು ಕೌಡಿ ಮಾಡು ಕೌಡಿ ಮಾಡಿದಂದ್ರೆ ನೀ ಏನಂದ್ ಒಗಿತಿ ಅದ ಮುಂದೆ ಆಗ್ತೈತಿ ಅವ್ ಕೌಡಿ ಇಟ್ಟುಕೊಂಡ ಕೌರವರ್ನ ಪಾಂಡವ್ರನ್ನ ಕೂಡಿ ಆಟ ಆಡ್ಸಂದಾಗ ಅದನ್ನ ಅಲ್ಲಿ ತಗದ ಮಾಡ್ಬೇಕು ನನ್ನ ಶರೀರ ಉಂಡ ಬಳಕ ಕೌಡಿ ತಯಾರಾಗಬೇಕಾಗಿ ತಿನ್ನ ಕೈಯ್ಯಾಗ ನನ್ನ ಶರೀರ ಹೆಚ್ಚಿಂದೋ ಏನ ಜೀವ ಹೆಚ್ಚಿಂದೋ ಪುರಾಣಲೇಕೆ ಹಾ ಅದಕ್ಕ ಹೇಳಿನೆ ಎಲ್ಲರ ಸಂಗಟ ಹಾಡಿಕೆ ಮಾಡೋದೇ ಬೇರೆ ಮಸಿಬನಳ ವಿಧ್ಯಾನ ಸಂಗಟ ಹಾಡಿಕೆ ಮಾಡೋದೇ ಬೇರೆ ಏ ಯುರೋಪ್ ಏ ನಿಮ್ಮಲ್ಲಿ ಪವರ್ ಇತ್ತು ಅಂದ್ರೆ 나 ಹೆಂಗ ಪುರಾಣಲೇಕೆ ಆಧಾರ ಕೊಟ್ ಹಾ ಹಾ ಹಾಡಿಕೆ ಮಾಡಲತಿ ನೀನು ಆಧಾರ ಕೊಟ್ಟ ಹಾಡಿಕೆ ಮಾಡ ಹಾ ಹಾ शरीರಿ ಬಿಟ್ಟು ಹೋಗಿದ ಯುರೋಪ್ ಮ್ಯಾಗ ಏ ಹೋಗಿದ ಕರೆ ಯಾರು ಗುರು ದ್ರೋಣಾಚಾರಿ ಹಾ ಕರೆ ಮಾತು ಬಂದ 나 ಇದೆದಕ್ಕೆ ಸರಿಯಾನ ಗುರು ದ್ರೋಣಾಚಾರಿ ಶರೀರ ಬಿಟ್ಟು ಹೋಗಿದ್ದ ಹಿಂಗ ಬೆಳಸ ನಿನ್ನ ಜೀವ ಆತ್ಮನ ಬಂದ ನಾಯಿ ಶರೀರ ಈ ಯಾವಾಗ ಬಂದು ಕೂಡಿದಲ ಗುರು ದ್ರೋಣಾಚಾರ್ಯ ಮಗ ಅಶ್ವತ್ಥಮ ಬರೇ ಧರ್ಮರಾಜ ಒಂದು ಮಾತು ಹೇಳ್ದ ಏನತ್ತ ನೋಡು ತಮ ಅಶ್ವತ್ಥಮ ಹತ್ತು ನರವ ಕುಂಜವ ನರವ ಕುಂಜವ ಅಶ್ವಥಮ ಅನ್ನುವಂತ ಆಣಿತ್ತು ಏನ ದ್ರೋಣಾಚಾರಿ ಮಗ ಬಿ ಅಶ್ವಥಮ ಇದ್ದ ಅಶ್ವಥಮ ಅಶ್ವಥಮ ಹತ್ತು ನರವ ಕುಂಜವ ಅಂದ್ರ ಆಣಿ ಆಣಿ ಅಶ್ವತ್ಥಮ ಅನ್ನುವಂಥ ಆಣಿತ್ತು ನರವ ಕೊಂಜವ ಅಂದ್ರ ಯಾಕಂದ್ರ ಮರ್ದನ ಮردನ ಅಂತ ಹೇಳಿ ಆ ಒಂದು ಸುಳ್ಳು ಹೇಳಿದಕ್ಕಾಗಿ ಹಾ ಬರೇ ಒಂದು ಗಳಿಗೆ ಸುಳ್ಳು ಹೇಳಿದಕ್ಕಾಗಿ ನಿನ್ನ ಧರ್ಮರಾಜ ಸಹಿತ ಒಂದು ಗಳಿಗೆ ನರಕ ಪ್ರಾಪ್ತಿ ಆಗಿದೋ ತಮ್ಮ ಆಗದಾ ಎಂತিন্তಾವರಿ ಕರ್ಮ ಬೇನ ಬಿটিলೋ ನೀ ಯಾವ ಗಿಡದ ತಪ್ಪ್ಲೋ ಲಕ್ಷ್ಮಣ ಏನ ಬಾಂದಿ ಅದರಾಗ ಸೇರ್ತಾನ ನೋಡೋಣ ಅಂತ ಹೇಳಿ ಏನು ನಿನ್ನ ಬಾಂದಿ ಸೇರ್ತಾನ ನೋಡಬೇಕು ಹೇಳಿ ದೇಹ ಎಲ್ಲಾ ತುಂಡು ತುಂಡು ಮಾಡಿ ಹೋಗುವೃಷ್ಣ ಪರಮಾತ್ಮ ಹೇಳ್ದ ಪಾಂಡವರಿಗೆ ಹಾ ಅಶ್ವತ್ಥಾಮನ శరీರ ಎಲ್ಲಾ ಕಡದ ತುಂಡು ಮಾಡಿ ಹೋಗಿರಿ ಒಂದ ತುಂಡು ಮಾಡಿ ಹೋಗಿರದನ ತುಂಡು ಮಾಡಿ ಹೋಗಿರ ಅಂದಾಗ ಯಾವ ದ್ರೋಣಾಚಾರ್ಯ ಆತ್ಮ ಬಾಂಧ ಹುಡುಕಾಡ್ಲಕ್ಕ ಎಲ್ಲಿ ಸಿಗಲಿಲ್ಲ ಎಲ್ಲಿ ಸಿಗಲಿಲ್ಲ ಶರೀರ ಬಂದು ಗೋಳೆ ಮಾಡ್ಬೇಕು ಗೋಳೆ ಮಾಡ್ಲಾಕ್ ಹತ್ತ ನಾಯಿ ಸತ್ತು ಬಿದ್ದಿತ್ತು ಹಾದಿ ದಂಡಿಗೆ ನೋಡಿ ನಾಯಿ ಶರೀರ ಒಳಗ ನಿನ್ನ ಜೀವಾತ್ಮ ಬಾಂಧು ಹಿಂಗ ನನ್ನ ಶರೀರ ಒಳಗ ಬಾಂದ ಸೇರುದೇನು ಕೊಳೆಂಬಿತ್ತು ಕಡ್ಯಾಕ ಮಾಡಿ ಸಿಂದು ಗೋಳೆ ಮಾಡಬೇಕಾಗಿತ್ತು ಶರೀರ ಒಳಗ ಬಾಂಧ ಕೂಡುದು ಇದನ್ನ ನಿನ್ನ ಜೀವಾತ್ಮನ ದಗದ ಸತ್ತಿರುವಂತ ನಾಯಿ ಶರೀರ ಒಳಗೆ ಬಂದ್ ಯಾವಾಗ ದ್ರೋಣಾಚಾರ್ಯ ಆತ್ಮ ಸೇರ್ಕೊತು ಬಂದ ಎಲ್ಲ ಗೋಳೆ ಮಾಡ್ಲಾಕ ನೋಡ್ತು ಕೆಲಸ ಆಗ್ಲಿಲ್ಲ ಕೆಲಸ ಆಗಲಿಲ್ಲ ಅದಕ್ಕೆ ಸದ್ದ ಈಗ ಭೂಮಿ ಮ್ಯಾಗ ನಾಯಿ ಭೂಮಿ ಮ್ಯಾಗ ಕುಂಡ್ರಬೇಕಾದ್ರ ಮೂರ್ ಸಲ ಸುತ್ತ ಹೊಡೆದ ಕುಂಡಿರ್ತೈತಿ ಅದಕ ಪಾ ಅಂದ್ರೆ ದೇಹ ಗೋಳೆ ಮಾಡ್ಲಾಕ ನೋಡ್ತೈತಿ ಕರೆ ಅದ್ರ ಕೈಲೇ ಗೋಳೆ ಮಾಡೋದಾಗಿಲ್ಲ ಏನಾದ್ರೂ ಗೋಳಿ ಮಾಡ ಮಹಾಭಾರತ ಪುರಾಣ ಲೇಖಿ ಕೊಟ್ಟ ಹಾಡಿಕೆ ಅದ ಮೂರ್ ಸುತ್ತ ಯಾಕೆ